क्वेश्चन स्टैंड अलोन अथवा सेपरेट फाइनेंशियल स्टेटमेंट्स ऑन 1st April 2023 एबीसी कंपनी लिमिटेड इन्वेस्टेड इन शेयर्स ऑफ एक्सवाईजेड लिमिटेड फॉर कैश कंसिडरेशन ऑफ 60 लाख रुपीज विच इज पेबल इन 3 एनुअल इक्वल इंस्टॉलमेंट एट द एंड ऑफ ईच ईयर What is the value of investment to be recognized in the separate financial statement on 1/4/2023? Anta helidare nodi ottu 60 lakh rupay kottu abc company xyz company shares anna purchase maartta ide ee 60 lakh rupees anna immediate a kodta idare anta kodta illa heng kodta idare ante 3 installment 3 years 3 installment ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ನಮಗೆ ಡಿಸ್ಕೌಂಟ್ ರೇಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 15% ಕೊಟ್ಟಿದ್ದಾನೆ 15% ಫಾಲೋ ಅಪ್ ಓಕೆನಾ ಹಾಗಾದ್ರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ immediate payment yenu illa first year nodi 60 lakh rupees alli 3 installment ant helidre 20 lakhs baruthe okay so 15% ge 1.15 is equals to madre first year 0.8692 0.792 फर्स्ट इयर 0.892 सेकंड इयर 20 लाख्स इंटू 0.797 ಎಷ್ಟು ಬರುತ್ತೋ ಇದು ಸೆಕೆಂಡ್ ಇಯರ್ ಹಾಕೋಣ ಥರ್ಡ್ ಇಯರ್ 20 ಲ್ಯಾಕ್ಸ್ ಇಂಟು 0.712 ಎಷ್ಟು ಬರುತ್ತೆ ನೋಡೋಣ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ ಈಗ 20 ಲ್ಯಾಕ್ಸ್ ಇಂಟು 0.892 ಈ 17,84,000 20 lakhs into 0.797, 15,94,000, 20 lakh into 0.712 is 14,24,000. ಇಷ್ಟು ನಾವು ಟೋಟಲ್ ಮಾಡಿದ್ರೆ 12, 12, 20, 6, 11, 18, 4 48,02,000 ರೂಪೀಸ್ ಬರ್ತಾ ಇದೆ ಈ 48,02,000 ರೂಪೀಸ್ ಟೋಟಲ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದ್ರೆ ನಾವು ಎಷ್ಟು 60 ಲಕ್ಷ ರೂಪಾಯಿ ಯಾವಾಗ ಕೊಡ್ತೀವಿ ಎಂಡ್ ಆಫ್ ದಿ ಥರ್ಡ್ ಇಯರ್ ಅಷ್ಟೊತ್ತಿಗೆ ಎಕ್ಸ್ ವೈ ಝಡ್ ಕಂಪನಿಗೆ 60 ಲಕ್ಷ ಸೇರುತ್ತೆ ಬಟ್ ನಮಗೆ ಟೋಟಲ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಇಯರ್ ಅಲ್ಲಿ ಇಷ್ಟ ಆಗುತ್ತೆ ಸೆಕೆಂಡ್ ಇಯರ್ ಅಲ್ಲಿ ಇಷ್ಟ ಆಗುತ್ತೆ ಥರ್ಡ್ ಇಯರ್ ಅಲ್ಲಿ ಇಷ್ಟ ಆಗುತ್ತೆ ಈಗ ಒಂದು ಜರ್ನಲ್ ಎಂಟ್ರಿ ಮಾಡಬೇಕು ಅದಕ್ಕೆ ಏನಂತ ಬರೀತೀವಿ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಏನಂತ ಬರೀತೀವಿ ಆರ್ ಇನ್ವೆಸ್ಟ್ಮೆಂಟ್ ಇನ್ ಅಸೆಟ್ಸ್ ಆಫ್ ಎಕ್ಸ್ ವೈ ಝಡ್ ಲಿಮಿಟೆಡ್ ಡೆಬಿಟ್ 48,02,000 to finance liability account ಈ ಇದನ್ನ ನಾವು ರೆಕಾರ್ಡ್ ಮಾಡಿದೀವಿ ಅಂತ ಹೇಳಬೇಕು ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡಿಯರಿ ರೆಕಾರ್ಡ್ ಸಿ ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡಿಯರಿ ರೆಕಾರ್ಡೆಡ್ ಇದು ನರೇಷನ್ ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಬರುತ್ತೆ ನೋಡಿ ಒಂದು ಜರ್ನಲ್ ಎಂಟ್ರಿ ಅಂತೂ ಕೊಡ್ಲೇಬೇಕಾಗುತ್ತೆ